ಸಾವು ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ ಆದರೆ ಸ್ಪಂದನ ಅವರ ಅಕಾಲಿಕ ಮರಣವನ್ನು ಇನ್ನೂ ಕೂಡ ಸ್ವೀಕರಿಸೋದಕ್ಕೆ ಕನ್ನಡ ಚಿತ್ರರಂಗ ತಯಾರಾಗಿಲ್ಲ ಅದೇ ಒಂದು ನೋವಿನ ಹತಾಶೆಯಲ್ಲೇ ಇವತ್ತು ಬಿ ಕೆ ಶಿವರಾಮ್ ಅವರ ನಿವಾಸಕ್ಕೆ ಕನ್ನಡ ಚಿತ್ರರಂಗದ ಗಣ್ಯರು ನಟರು ಬಂದು ಅವರಿಗೆ ಒಂದು ಕೆಲವೊಂದಿಷ್ಟು ಸಮಾಧಾನದ ಕನ್ಸರ್ನ್ ಮಾತುಗಳನ್ನು ಹೇಳೋದಕ್ಕೆ ಬರ್ತಾ ಇದ್ದಾರೆ ಈಗ ನಟರಾಗಿರುವಂಥ ತಬ್ಲನಣಿ ಸರ್ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಸರ್ ಯಾವಾಗಲೂ ಕೂಡ ಎಲ್ಲರೂ ಹೇಳ್ತಾ ಇರ್ತಾರೆ ಸಾವು ಎಲ್ರಿಗೂ ಒಂದಲ್ಲ ಒಂದಿನ ಬರಲೇಬೇಕು ಅಂತ ಆದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಕೆಲವೊಂದಿಷ್ಟು ಕೆಟ್ಟ ಸುದ್ದಿಗಳನ್ನ ಕೇಳ್ತಾ ಇದ್ದೀವಿ ಜೀವಗಳು ಹೋಗ್ತಾ ಇದೆ ಒಬ್ಬ ಸಿನಿಮಾ ಸಕ್ತನಾಗಿ ವಿಜಯ ರಾಘವೇಂದ್ರ ಅವರಿಗೆ ಆಪ್ತರಾಗಿ ಏನು ಹೇಳ್ತೀರಾ ಸರ್ ಅಲ್ಲ ಇದು ಅವ್ರ ತೀರ್ಮಾನಕ್ಕೆ ಯಾರೂ ಎದುರಿಲ್ಲ ವಿಧಿ ಏನು ಹೇಳುತ್ತೆ ಹಂಗೆ ಕೇಳಲೇಬೇಕು ನಾವು ಅವರು ಶ್ರೀಮಂತ ಆಗಲಿ ಬಡವ ಆಗಲಿ ಯಾರೇ ಆದರೂ ಆದರೂ ಈ ಚಿಕ್ಕ ಚಿಕ್ಕ ವಯಸ್ಸಾಗಿ ಈ ಥರ ಆದಾಗ ತುಂಬ ನೋವಾಗುತ್ತೆ ಓದೋರು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ ದೇವರು ಹೆಂಗೋ ಪರವಾಗಿಲ್ಲ ಅವರು ಇದಾಗ್ತದೆ ಇಲ್ಲಿ ಇರ್ತವರಲ್ಲ ಅವರು ನೋವು ತುಂಬ ಅನುಭವಿಸ್ತಾರೆ ಅದೊಂದು ತುಂಬ ಬೇಜಾರು ಪಾಪ ತುಂಬ ಸ್ಮೂತು ರಾಗು ಅವರಿಗೆ ಅದೇ ಇದನ್ನು ಈಗ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಅವರು ದೇವರು ಅವರ ಆತ್ಮಕ್ಕೆ ಸ್ಪಂದನ ಅವರ ಆತ್ಮಕ್ಕೆ ಶಾಂತಿ ಕೊಡಬೇಕು ಇವ್ರಿಗೆ ಅದನ್ನು ಮರೆಯುವಂಥ ಶಕ್ತಿ ಕೊಡೋಕ್ಕೆ ಸಹ ಮರೆಯೋದೇ ಇಲ್ಲ ಬಿಡಿ ಮಣ್ಣಿಗೋಗೋರ್ಗೆ ಮರೆಯೋಕ್ಕಾಗಲ್ಲ ಅವರು ಯಾಕೆಂದರೆ ಅಷ್ಟು ಚೆನ್ನಾಗಿದ್ದರು ಅವ್ರ ಗಂಡ ಹೆಂಡತಿ ಅವರಿಗೆ ಮತ್ತು ಶಿವರಾಮ್ ಸರ್ ಮನೆಯವರಿಗೆ ನಮ್ಮ ರಾಘು ಸರ್ ಮನೆಯವರಿಗೆಲ್ಲ ದೇವರು ಇದನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ ಅಂತ ಹೇಳ್ತೀನಿ ಸ್ಪಂದನ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬೋದು ಅಷ್ಟೇ ಇದು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗಲ್ಲ ವಿಧಿ ಆಟದ ಮುಂದೆ ಯಾರೂ ಇಲ್ವಲ್ಲ ಸರ್ ಸ್ಪಂದನ ಅವರು ತೀರ್ಕೊಂಡಾದಮೇಲೆ ನಮಗೆ ಕೆಲವೊಂದಿಷ್ಟು ವಿಷಯಗಳು ಗೊತ್ತಾಗ್ತದೆ ಅವ್ರಿಗೆ ಒಂದು ಪ್ರೊಡಕ್ಷನ್ ಹೌಸ್ ತೆಗಿಬೇಕು ಅಂತ ಕನಸಿತ್ತಂತೆ ವಿಜಯ್ ರಾಘವೇಂದ್ರ ಅವ್ರ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿರೋರು ತಾವು ಯಾವತ್ತಾದರೂ ಆ ಥರ ಐಡಿಯಾಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದೀಯಾ ಏನಾದರೂ ಆ ಥರ ಚರ್ಚೆ ಆಗಿತ್ತಾ ಇಲ್ಲ ರಾಘು ತುಂಬ ಸಸ್ಪೆನ್ಸ್ ಕೆಲವೆಲ್ಲ ಆಗದ ಕೆಲಸ ಆಗದಲ್ಲ ಅವ್ರೇನು ಹೇಳಲ್ಲ ಮಾಡಿದೆ ನಾನು ಒಂದು ಮೂರು ಸಿನಿಮಾ ಮಾಡಿದೆ ಜೊತೆಯಲ್ಲಿ ಚೆನ್ನಾಗಿರ್ತಿದ್ವಿ ಅಲ್ಲಿದ್ದಾಗ ಬರೀ ಶೂಟಿಂಗ್ ವಿಷಯ ಅಷ್ಟೇ ಅದು ಬಿಟ್ಟರೆ ನಮ್ಮ ತಮಾಷೆ ಮಾಡಿಕೊಂಡು ಎಲ್ಲರೂ ಜೊತೆಯಲ್ಲಿ ಓಡಾಡ್ತಾಯಿದ್ವಿ ಅದನ್ನೆಲ್ಲ ನಮ್ಮ ಕೈಲಿ ಇನ್ನು ಶೇರ್ ಮಾಡಿಲ್ಲ ಮಾಡ್ತಾರೆ ಯಾಕೆಂದರೆ ಆ್ಯಕ್ಚುಲಿ ಅವ್ರ ಜೊತೆಯಲ್ಲಿ ಇರೋರಲ್ವಾ ಫಿಲ್ಮ್ ಇಂಡಸ್ಟ್ರಿಯಲ್ಲೇ ಇರೋದ್ರಿಂದ ಅವ್ರಿಗೆ ಆಸೆ ಇರ್ಬೋದೇನೋ ಮಾಡ್ತಾರೆ ಗ್ಯಾರಂಟಿ ಖಂಡಿತ ಓಕೆ ಥ್ಯಾಂಕ್ ಯು ಇವಿಷ್ಟು ನಟರಾಗಿರುವಂಥ ತಬ್ಲಾ ನಾಣಿ ಅವರ ಮಾತುಗಳು ಸ್ಪಂದನ ಅವ್ರಿಗೆ ಸಿನಿಮಾ ಮಾಡುವಂಥ ಆಸಕ್ತಿ ಇದ್ದರೂ ಇರ್ಬೋದು ಅದನ್ನು ನಮ್ಮ ಜೊತೆ ಹಂಚಿಕೊಂಡಿರಲಿಲ್ಲ ಆದರೆ ವಿಜಯ ರಾಘವೇಂದ್ರ ಮತ್ತು ಸ್ಪಂದನ ಅವರ ಜೋಡಿ ಈ ರೀತಿಯಾಗಿ ಈಗ ಸಾವಿನಲ್ಲಿ ಬೇರೆ ಬೇರೆ ಆಗಿರೋದು ನಿಜಕ್ಕೂ ಕೂಡ ಮನಸ್ಸಿಗೆ ನೋವುಂಟು ಮಾಡ್ತಾ ಇದೆ ಅನ್ನುವಂಥ ಮಾತುಗಳನ್ನು ತಬ್ಲಾ ನಾಣಿಯವರು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಜಯನ್ ಜೊತೆ ಮಾವಳಿ ಕಾರ್ತಿಕ್ ಫಿಲಮ್ ಬ್ಯೂರೋ ಪ್ರಜಾ ಟಿವಿ